श्री साई सच्चरित्रे 49ने अध्याय। ओम श्री साई नाथाय नमः। ಈ ಅಧ್ಯಾಯದಲ್ಲಿ ಶ್ರೀ ಹೇಮಾಡಪಂತರು, ಹರಿ ಕಾನೋಬ, ಸೋಮದೇವ ಸ್ವಾಮಿ, ನಾನಾ ಸಾಹೇಬ್ ಚಂದರ್ಕರ್ ಇವರ ಅನುಭವಗಳನ್ನು ವಿವರಿಸಿದ್ದಾರೆ. ಬ್ರಹ್ಮನನ್ನು ಮತ್ತು ಸದ್ಗುರುವನನ್ನು ಹೊಗಳಲು ವೇದಗಳಿಂದಲೂ ಪುರಾಣಗಳಿಂದಲೂ ಸಾಧ್ಯವಿಲ್ಲದೆ ಇರುವಾಗ ನಮ್ಮಂತಹ ಪಾಮರರು ಸದ್ಗುರುವಾದ ಸಾಯಿಬಾಬಾ ಅವರನ್ನು ವರ್ಣಿಸಲು ಹೇಗೆ ಸಾಧ್ಯ? ಈ ಬಗ್ಗೆ ನಾವು ಮೌನದಿಂದ ಇರುವುದೇ ಒಳ್ಳೆಯದು. ಮೌನವ್ರತವೊಂದೇ ಸದ್ಗುರುವಿನ ವರ್ಣನೆಯ ಒಳ್ಳೆಯ ಮಾರ್ಗ. ಆದರೆ ಸಾಯಿಬಾಬಾ ಅವರ ಸದ್ಗುಣಗಳನ್ನು ನಮ್ಮ ಮೌನವ್ರತವನ್ನು ಮುರಿದು ನಮ್ಮ ಬಾಯಿ ತೆಗೆಯುವಂತೆ ಮಾಡುತ್ತವೆ. ಬಂಧು ಬಳಗದವರು ಜೊತೆಯಲ್ಲಿ ಇಲ್ಲದಿದ್ದರೆ ಒಳ್ಳೆಯ ಆಹಾರವೂ ರುಚಿಸುವುದಿಲ್ಲ. ಆದರೆ ಅವರು ನಮ್ಮ ಹತ್ತಿರ ಇದ್ದರೆ ಅದಕ್ಕೆ ರುಚಿ ಬರುತ್ತದೆ. ಇದು ಸಾಯಿ ಲೀಲಾಮೃತಕ್ಕೂ ಅನ್ವಯಿಸುತ್ತದೆ. ಈ ಅಮೃತವನ್ನು ಒಬ್ಬರೇ ಸೇವಿಸಲಾಗುವುದಿಲ್ಲ. ಸ್ನೇಹಿತರು, ಬಂಧು ಬಳಗದವರು ನಮ್ಮ ಜೊತೆಗೆ ಇದ್ದರೆ ಅದರ ರುಚಿಯೇ ಬೇರೆ. ಶ್ರೀ ಸಾಯಿಬಾಬಾ ಅವರೇ ಸ್ವತಃ ತಮ್ಮ ಕಥೆಗಳನ್ನು ಬರೆಯುವಂತೆ ಪ್ರೇರೇಪಿಸಿ ಬರೆಯಿಸಿಕೊಳ್ಳುತ್ತಾರೆ. ಅವರಲ್ಲಿ ಶರಣಾಗತರಾಗಿ ಅವರನ್ನು ಭಕ್ತಿಯಿಂದ ಧ್ಯಾನಿಸುವುದೊಂದೇ ನಮ್ಮ ಕರ್ತವ್ಯ. ತಪಸ್ಸು ಮಾಡುವುದು, ಯಾತ್ರೆ, ಹರಕೆ, ತ್ಯಾಗ, ಧ್ಯಾನ ಇವುಗಳಿಂದ ಉತ್ತಮವಾದುದು ಸದ್ಗುರುವನ್ನು ಕುರಿತು ಧ್ಯಾನಿಸುವುದು. ಇದಕ್ಕೆಲ್ಲಕ್ಕಿಂತ ಶ್ರೇಷ್ಠವಾದುದು ಬೇರೆ ಏನೂ ಇಲ್ಲ. ಕಾರಣ, ನಾವು ಸಾಯಿನಾಮವನ್ನು ಉಚ್ಚರಿಸುತ್ತಾ, ಅವರ ವಚನಗಳನ್ನು ಸ್ಮರಿಸುತ್ತಾ, ಅವರ ಮಹಿಮೆಯ ಧ್ಯಾನ ಮಾಡುತ್ತಾ ತಲ್ಲೀನರಾಗಬೇಕು. ನಮ್ಮ ಸಂಸಾರ ಬಂಧನವನ್ನು ತೊಲಗಿಸಲು ಇದಕ್ಕಿಂತ ಉತ್ತಮವಾದ ಬೇರೆ ಮಾರ್ಗ ಇನ್ನೊಂದಿಲ್ಲ. ಈ ಮೇಲೆ ಹೇಳಿದಂತೆ ನಮ್ಮ ಕರ್ತವ್ಯವನ್ನು ನಾವು ಪರಿಪಾಲಿಸಿದರೆ ಸಾಯಿಯವರು ನಮ್ಮ ಸಹಾಯಕ್ಕೆ ಬಂದೇ ಬರುವರು ಮತ್ತು ಭವಬಂಧನದಿಂದ ನಮ್ಮನ್ನು ಮುಕ್ತ ಮಾಡುವರು. ಹರಿ ಕಾನೋಬ. ಮುಂಬಯಿಯ ಹರಿ ಕಾನೋಬ ಎಂಬುವರೊಬ್ಬರು ತಮ್ಮ ಬಂಧು ಮಿತ್ರರಿಂದ ಬಾಬಾ ಅವರ ಲೀಲೆಗಳನ್ನು ಕೇಳಿ ಅನುಮಾನಿಸಿ ಅವುಗಳನ್ನು ಪರೀಕ್ಷಿಸಲು ಕೆಲವು ಮಿತ್ರರೊಂದಿಗೆ ಶಿರಡಿಗೆ ಬಂದರು. ಜರತಾರಿ ಪೇಟಾ ತಲೆಗೆ ಸುತ್ತಿಕೊಂಡು ಹೊಸ ಚಪ್ಪಲಿ ಹಾಕಿಕೊಂಡು ಅವರು ಬಂದಿದ್ದರು. ದೂರದಿಂದಲೇ ಬಾಬಾ ಅವರನ್ನು ನೋಡಿ ನಮಸ್ಕರಿಸಬೇಕೆಂದು ಅವರು ಇಚ್ಛಿಸಿದ್ದರು. ತಮ್ಮ ಹೊಸ ಚಪ್ಪಲಿ ಎಲ್ಲಿ ಬಿಡಬೇಕೆಂದು ಬಹಳ ಯೋಚಿಸಿ ಕಡೆಗೆ ಹೊರಗಡೆ ಒಂದು ಮೂಲೆಯಲ್ಲಿ ಬಿಟ್ಟು ಮಸೀದಿ ಪ್ರವೇಶಿಸಿ ಬಾಬಾ ಅವರಿಗೆ ನಮಸ್ಕರಿಸಿ ಪ್ರಸಾದ ಸ್ವೀಕರಿಸಿ ಹಿಂದಿರುಗಿ ಬಂದು ನೋಡಿದಾಗ ಅವರ ಚಪ್ಪಲಿಯೇ ಇರಲಿಲ್ಲ. ಎಷ್ಟು ಹುಡುಕಿದರೂ ಅವು ಸಿಗದೆ ಅವರು ತಮ್ಮ ನಿವಾಸಕ್ಕೆ ಹಿಂದಿರುಗಿದರು. ಅನಂತರ ಸ್ನಾನ ಮಾಡಿ ದೇವರ ಪೂಜೆ ನೆರವೇರಿಸಿ ನೈವೇದ್ಯವನ್ನು ಅರ್ಪಿಸಿ ಊಟಕ್ಕೆ ಕುಳಿತುಕೊಂಡರು. ಆದರೂ ಮನಸ್ಸಿನಲ್ಲಿ ಚಪ್ಪಲಿಗಳ ನೆನಪುಗಳೇ ಬರುತ್ತಿದ್ದವು. ಊಟವಾದ ನಂತರ ಕೈ ತೊಳೆಯಲು ಹೊರಗೆ ಬಂದರು. ಆಗ ಒಬ್ಬ ಹುಡುಗ ಇವರ ಕಡೆ ಬರುತ್ತಿರುವುದನ್ನು ನೋಡಿದನು. ಆ ಹುಡುಗ ಒಂದು ಜತೆ ಚಪ್ಪಲಿಯನ್ನು ಕೋಲಿನ ತುದಿಗೆ ಸಿಕ್ಕಿಸಿಕೊಂಡು ಕೈ ತೊಳೆಯುತ್ತಿದ್ದವರನ್ನು ಕುರಿತು, ಬಾಬಾ ಅವರು ಈ ಕೋಲು ಮತ್ತು ಚಪ್ಪಲಿ ಕೊಟ್ಟು ಹರೀಕ ಬೇಟಾ ಜರೀಕ ಪೇಟಾ ಎಂದು ಕೂಗುತ್ತಾ ಹೋಗು, ಯಾರಾದರೂ ಈ ಚಪ್ಪಲಿ ತಮ್ಮದೆಂದು ಕೇಳಿದರೆ ಅವರ ಹೆಸರು ತಿಳಿದುಕೋ, ಅವರು ಕಾನೋಬನ ಮಗ ಎಂಬುದನ್ನು ಕೇಳಿ ತಿಳಿ, ಅವರು ಜರಿ ಪೇಟಾ ಹಾಕಿಕೊಂಡಿರುತ್ತಾರೆಯೋ ಎಂಬುದನ್ನು ನೋಡಿ ಅನಂತರ ಇವುಗಳನ್ನು ಕೊಡು ಎಂದು ಹೇಳಿದ್ದಾರೆ ಎಂದನು. ಹರಿ ಕಾನೋಬ ಇದನ್ನು ಕೇಳಿ ಸಂತಸದಿಂದ ಅವನ ಹತ್ತಿರ ಬಂದು ತಾವೇ ಹರಿ ಕಾನೋಬ ಎಂದು, ಕಾನೋಬನ ಪುತ್ರರೆಂದು ಹಾಗೆಯೇ ಜರಿ ಪೇಟಾವನ್ನು ಹುಡುಗನಿಗೆ ತೋರಿಸಿದರು. ಹುಡುಗನು ನಂತರ ಅವರಿಗೆ ಚಪ್ಪಲಿ ಕೊಟ್ಟನು. ಆಗ ಅವರು, ನಾನು ಜರಿ ಪೇಟಾ ಹಾಕಿಕೊಂಡಿರುವುದು ಎಲ್ಲರಿಗೂ ಗೊತ್ತಿದೆ, ಬಾಬಾ ಅವರು ಸಹ ಇದನ್ನು ನೋಡಿರಬಹುದು, ಆದರೆ ನಾನು ಶಿರಡಿಗೆ ಬರುತ್ತಿರುವುದು ಇದೇ ಮೊದಲು. ನನ್ನ ಹೆಸರು ಹರಿ ಕಾನೋಬ ಎಂದು, ನಾನು ಕಾನೋಬನ ಪುತ್ರನೆಂದು ಇವರಿಗೆ ಹೇಗೆ ತಿಳಿಯಿತು ಎಂದು ಯೋಚನಾ ಮಗ್ನನಾದನು. ಅವನು ಶಿರಡಿಗೆ ಬಂದದ್ದು ಬಾಬಾ ಅವರನ್ನು ಪರೀಕ್ಷಿಸಲಿಕ್ಕಾಗಿ ಅಲ್ಲವೇ? ಈ ಘಟನೆಯಿಂದ ಬಾಬಾ ಅವರು ನಿಜವಾದ ಸತ್ಪುರುಷರೆಂಬ ಅರಿವಾಗಿ ಅವನು ಮುಂಬಯಿಗೆ ಹಿಂದಿರುಗಿದನು. ಸೋಮದೇವ ಸ್ವಾಮಿ. ಈತ ಬಾಬಾ ಅವರನ್ನು ಪರೀಕ್ಷಿಸುವುದಕ್ಕಾಗಿ ಬಂದು ಇನ್ನೊಬ್ಬರ ವಿಚಾರವನ್ನು ಪರಿಶೀಲಿಸೋಣ. ಕಾಕಾ ಸಾಹೇಬ್ ದೀಕ್ಷಿತರ ಸಹೋದರ ಭಾಯಿಜಿಯವರು ನಾಗ್ಪುರದಲ್ಲಿ ವಾಸವಾಗಿದ್ದರು. ಅವರು 1906ರಲ್ಲಿ ಹಿಮಾಲಯ ಪರ್ವತಕ್ಕೆ ಹೋದಾಗ ಅಲ್ಲಿ ಉತ್ತರ ಕಾಶಿಯ ಹರಿದ್ವಾರದ ಶ್ರೀ ಸೋಮೇಶ್ವರ ಸ್ವಾಮಿಯವರ ಪರಿಚಯವಾಯಿತು. ಮುಂದೆ 5 ವರ್ಷಗಳ ನಂತರ ಸೋಮೇಶ್ವರ ಸ್ವಾಮಿ ನಾಗ್ಪುರಕ್ಕೆ ಭಾಯಿಜಿಯವರ ಕಡೆಗೆ ಬಂದರು. ಅಲ್ಲಿ ಸಾಯಿಬಾಬಾ ಅವರ ಲೀಲೆಗಳನ್ನು ಕೇಳಿದರು. ಆಗ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಬೇಕೆಂದು ಅವರಿಗೆ ಇಚ್ಛೆ ಆಯಿತು. ಭಾಯಿಜಿಯವರಿಂದ ಪರಿಚಯ ಪತ್ರ ಪಡೆದು ಶಿರಡಿಗೆ ಹೊರಟರು. ಮನಮಾಡ ಮತ್ತು ಕೊಪ್ಪರಗಾಂವ್ ದಾಟಿದ ನಂತರ ಟಾಂಗಾ ಮಾಡಿಕೊಂಡು ಶಿರಡಿಗೆ ಬಂದರು. ಶಿರಡಿ ಸಮೀಪಿಸುತ್ತಿರುವಾಗಲೇ ದೂರದಿಂದ ಮಸೀದಿಯ ಮೇಲೆ ಹಾರಾಡುತ್ತಿದ್ದ ಧ್ವಜವು ಸ್ವಾಮಿಯ ಕಣ್ಣಿಗೆ ಬಿತ್ತು. ಬೇರೆ ಬೇರೆ ಸಂತರ ಆಚರಣೆ ಬೇರೆ ಬೇರೆ ಆಗಿರುತ್ತದೆ. ಧ್ವಜವನ್ನು ನೋಡಿದ ತಕ್ಷಣವೇ ಅವರ ಮನಸ್ಸಿನಲ್ಲಿ ಈ ಸಂತರಿಗೆ ಧ್ವಜದ ಮೋಹ ಏಕೆ,
ಅದೇನು ಅವರ ಮಹಿಮೆಯನ್ನು ಹಿರಿಮೆಯನ್ನು ವ್ಯಕ್ತಪಡಿಸುತ್ತದೆ ಎಂಬ ಭಾವನೆ ಮೂಡಿತು. ಅವರು ತಮ್ಮ ಸಹ ಪ್ರಯಾಣಿಕರಿಗೆ ಈ ಶಿರಡಿ ಯಾತ್ರೆ ಬೇಡ, ಹಿಂದಿರುಗುವೆನೆಂದು ಹೇಳಿದರು. ಆಗ ಅವರು, ಹಾಗಿದ್ದರೆ ನೀವು ಇಷ್ಟು ದೂರ ಬಂದದ್ದಾದರೂ ಏಕೆ? ಈಗ ಧ್ವಜ ನೋಡಿ ನಿಮ್ಮ ಮನಸ್ಸಿಗೆ ಅಶಾಂತಿ ಉಂಟಾಯಿತು. ಶಿರಡಿಯಲ್ಲಿ ರಥ, ಪಲ್ಲಕ್ಕಿ, ಕುದುರೆ ಮುಂತಾದ ಸರಂಜಾಮುಗಳನ್ನು ನೋಡಿದರೆ ನೀವು ಏನು ಅನ್ನಬಹುದು ಎಂದರು. ಆಗ, ಸ್ವಾಮಿ, ಪಲ್ಲಕ್ಕಿ ಮುಂತಾದವುಗಳನ್ನು ಇಟ್ಟುಕೊಂಡಿರುವ ಅನೇಕ ಸಾಧು ಸಂತರನ್ನು ನೋಡಿದ್ದೇನೆ. ಇವರನ್ನು ನೋಡುವುದಕ್ಕಿಂತ ಹಿಂದಿರುಗುವುದೇ ಲೇಸು ಎಂದು ಹೇಳಿ ಹಿಂದಿರುಗಲು ಸಿದ್ಧರಾದರು. ಸಹ ಪ್ರಯಾಣಿಕರು ಬಲವಂತ ಮಾಡಿ ಕುತರ್ಕ ಬಿಟ್ಟು ಅವರಿಗೆ ಮುಂದುವರಿಯುವಂತೆ ಹೇಳಿದರು. ಬಾಬಾ ಅವರಿಗೆ ಅವುಗಳ ಮೇಲೆ ಆಸಕ್ತಿ ಇಲ್ಲವೆಂದು, ಭಕ್ತರೇ ಅವರ ಮೇಲಿನ ಪ್ರೀತಿಗಾಗಿ ಅವೆಲ್ಲವನ್ನು ಇಟ್ಟಿರುತ್ತಾರೆ ಎಂದು ತಿಳಿಸಿದರು. ಹೀಗೆ ಒತ್ತಾಯ ಮಾಡಿ ಅವರನ್ನು ಶಿರಡಿಗೆ ಕರೆದುಕೊಂಡು ಬಂದರು. ಮಸೀದಿಯನ್ನು ಪ್ರವೇಶಿಸಿ ಬಾಬಾ ಅವರನ್ನು ನೋಡಿದೊಡನೆಯೇ ಅವರ ಮನಸ್ಸು ಕರಗಿತು. ನಯನದಲ್ಲಿ ಅಶ್ರುಗಳು ತುಂಬಿದವು. ಕಂಠವು ಗದ್ಗದವಾಯಿತು. ಅವರಿಗೆ ಅವರ ಗುರುವಿನ ನೆನಪು ಬಂದಿತು. ಅವರ ಶಂಕೆಗಳೆಲ್ಲವೂ ಮಾಯವಾದವು. ಬಾಬಾ ಅವರ ಪಾದಧೂಳಿಯಲ್ಲಿ ಹೊರಳಾಡಬೇಕೆಂದು ಇಚ್ಛಿಸಿ ಅವರ ಸಮೀಪಿಸಿದರು. ಆಗ ಬಾಬಾ ಅವರು ಕೋಪದಿಂದ, ನಮ್ಮ ಭೂಷಣ ವಸ್ತುಗಳು ನಮ್ಮಲ್ಲಿಯೇ ಇರಲಿ, ನೀನು ಮನೆಗೆ ಹೋಗು, ಮಸೀದಿಗೆ ಪುನಃ ಬಂದರೆ ಜೋಕೆ, ಇದು ಸಂತರ ಲಕ್ಷಣವೇ, ಇಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಎಂದರು. ಸ್ವಾಮಿಯವರು ಚಕಿತರಾದರು. ಬಾಬಾ ಅವರಿಗೆ ತಮ್ಮ ಇಂಗಿತ ಅರ್ಥವಾಗಿದೆ ಎಂದು ತಿಳಿದರು. ಎಂತಹ ಜ್ಞಾನಿಗಳಿವರು! ಅವರ ಕೆಲಸವನ್ನು ಅವರು ಕೆಲವನ್ನು ಆಲಂಗಿಸುತ್ತಲೂ ಕೆಲವರ ಮಸ್ತಕದ ಮೇಲೆ ಅಭಯ ಹಸ್ತವನ್ನು ನೀಡುತ್ತಲೂ ಇರುವುದನ್ನು ಸೋಮದೇವ ಸ್ವಾಮಿ ಕಂಡರು. ಆನಂತರ ಸೋಮದೇವ ಸ್ವಾಮಿ ತಮ್ಮ ನಡತೆ ಸರಿಯಾಗಿರಲಿಲ್ಲವೆಂದು ಬಾಬಾ ಅವರ ಪ್ರಕೋಪವು ಪರೋಕ್ಷವಾದ ಆಶೀರ್ವಾದವೆಂದು ಬಗೆದರು. ನಾನಾ ಸಾಹೇಬ್ ಚಂದೋರ್ಕರ್. ಹೇಮಾಡ್ ಪಂತರು ನಾನಾ ಸಾಹೇಬರ ಅನುಭವವನ್ನು ಕುರಿತು ಬರೆದು ಈ ಅಧ್ಯಾಯವನ್ನು ಮುಕ್ತಾಯ ಮಾಡಿರುತ್ತಾರೆ. ಒಂದು ದಿನ ನಾನಾ ಅವರು ಬಾಳಸ್ಪತಿ ಮತ್ತಿತರೊಡನೆ ಮಸೀದಿಯಲ್ಲಿ ಕುಳಿತಿರುವಾಗ ವಿಜಾಪುರದಿಂದ ಒಬ್ಬ ಮಹಮ್ಮದಿಯನ್ನು ಕುಟುಂಬ ಸಮೇತನಾಗಿ ಬಾಬಾ ಅವರ ದರ್ಶನಕ್ಕೆ ಬಂದನು. ಅವನ ಸಂಗಡವಿದ್ದ ಘೋಷಾ ಸ್ತ್ರೀಯನ್ನು ನೋಡಿ ನಾನಾ ಅವರು ಎದ್ದು ಹೋಗಲು ಪ್ರಯತ್ನಪಟ್ಟರು. ಆಗ ಬಾಬಾ ಅವರನ್ನು ತಡೆದರು. ಅವಳು ಬಾಬಾ ಅವರಿಗೆ ನಮಸ್ಕರಿಸಲು ಮುಖದ ಪರದೆಯನ್ನು ಎತ್ತಿದಾಗ ನಾನಾ ಅವಳ ಸೌಂದರ್ಯವನ್ನು ನೋಡಿದರು. ನಮಸ್ಕರಿಸಿದ ನಂತರ ಅವಳು ಮತ್ತೆ ಮುಸುಕು ಹಾಕಿಕೊಂಡಳು. ಅವಳ ಸೌಂದರ್ಯವನ್ನು ಮತ್ತೊಮ್ಮೆ ನೋಡಲು ನಾನಾ ಇಚ್ಛಿಸಿದರು. ಅವರೆಲ್ಲರೂ ಅಲ್ಲಿಂದ ಹೊರಟು ಹೋದ ನಂತರ ಬಾಬಾ ನಾನಾ ಅವರನ್ನು ಕುರಿತು, ನಾನಾ, ವೃಥ ಏಕೆ ತಳಮಳಗೊಂಡಿರುವೆ? ಇಂದ್ರಿಯಗಳು ತಮಗೆ ನೇಮಿಸಿದ ಕೆಲಸವನ್ನು ಮಾಡುತ್ತಿರಲಿ, ನಾವು ಅವುಗಳ ಗೊಡವೆಗೆ ಹೋಗಬಾರದು. ದೇವರು ಸುಂದರವಾದ ಪ್ರಪಂಚವನ್ನು ನಿರ್ಮಿಸಿದ್ದಾನೆ. ಅವನ ಗುಣಗ್ರಹಣ ಮಾಡುವುದು ನಮ್ಮ ಕರ್ತವ್ಯ. ಮನಸ್ಸು ಕ್ರಮೇಣ ಸ್ಥಿರವಾಗಿ ಸಮಾಧಾನ ಹೊಂದುತ್ತದೆ. ಮುಂದಿನ ಬಾಗಿಲು ತೆರೆದಿರುವಾಗ ಹಿಂದಿನ ಬಾಗಿಲಿನ ಏಕೆ ಬರಬೇಕು? ಅಂತರಂಗ ಪರಿಶುದ್ಧವಾದರೆ ಯಾವ ನಷ್ಟವೂ ಇರಲಾರದು. ನಮ್ಮಲ್ಲಿ ದುರಾಲೋಚನೆ ಇಲ್ಲದಿದ್ದರೆ ನಾವು ಯಾರಿಗೂ ಹೆದರಬೇಕಿಲ್ಲ. ಕಣ್ಣು ತಮ್ಮ ಕರ್ತವ್ಯವನ್ನು ಮಾಡುತ್ತಿರಲಿ, ಅದಕ್ಕೆ ನಾವೇಕೆ ನಾಚಿಕೊಂಡು ಹೆದರಬೇಕು ಎಂದರು. ಶ್ಯಾಮ್ ಅವರು ಸಹ ಅಲ್ಲಿಯೇ ಇದ್ದರು. ಆದರೆ ಬಾಬಾ ಅವರ ಮಾತುಗಳು ಅವರಿಗೆ ಅರ್ಥವಾಗಲಿಲ್ಲ. ಮನೆಗೆ ಹೋಗುವಾಗ ದಾರಿಯಲ್ಲಿ ನಾನಾ ಅವರನ್ನು ವಿಚಾರಿಸಿದರು. ಆಗ ನಾನಾ ಸಾಹೇಬ್, ಆ ಸ್ತ್ರೀಯ ಸುಂದರ ಮುಖ ನೋಡಿ ನನ್ನ ಮನಸ್ಸು ಅಶಾಂತತೆಯಿಂದಿತ್ತು. ಬಾಬಾ ಅವರು ಅದನ್ನು ಅರಿತು ನನಗೆ ಈ ರೀತಿ ಹಿತವಚನ ನೋಡಿದರು ಎಂದು ಹೇಳಿ ಕೆಳಗಂಡಂತೆ ವಿವರಿಸಿದರು. ನಮ್ಮ ಮನಸ್ಸು ಸ್ವಭಾವತಃ ಚಂಚಲವಾದದ್ದು. ಆದರೆ ಅದರ ನಿರಂಕುಶ ಅಧಿಕಾರಕ್ಕೆ ನಾವು ಶರಣಾಗತರಾಗಬಾರದು. ಇಂದ್ರಿಯಗಳು ಅಶಾಂತಿಯಿಂದ ಇರಬಹುದು, ಆದರೆ ಶರೀರವನ್ನು ನಾವು ಹೇಗಾದರೂ ಮಾಡಿ ನಿಯಂತ್ರಿಸಿ ಅಸಹಿಷ್ಣುತೆಯನ್ನು ತಡೆಯಬೇಕು. ಇಂದ್ರಿಯಗಳ ವಿಷಯವನ್ನು ಅಪೇಕ್ಷಿಸುತ್ತವೆ, ಆದರೆ ನಾವು ಅವುಗಳನ್ನು ಹಿಂಬಾಲಿಸುತ್ತಾ ವಸ್ತುಗಳ ಲಾಲಸೆಗೆ ಮನಸೋಲಬಾರದು. ನಿಧಾನವಾಗಿ ಮತ್ತು ಕ್ರಮೇಣವಾಗಿ ಅಭ್ಯಾಸ ಬಲದಿಂದ ನಾವು ಇಂದ್ರಿಯಗಳನ್ನು ಜಯಿಸಬಹುದು. ನಾವು ಇಂದ್ರಿಯಗಳ ದಾಸರಾಗಬಾರದು. ಅವುಗಳನ್ನು ಸಮಯ ಸಂದರ್ಭಗಳಿಗೆ ತಕ್ಕಂತೆ ಸರಿಯಾಗಿ ಉಪಯೋಗಿಸಬೇಕು. ಸೌಂದರ್ಯವು ನೋಟದ ವಸ್ತು. ನಾವು ವಸ್ತುಗಳ ಸೌಂದರ್ಯವನ್ನು ಭಯರಹಿತವಾಗಿ ನೋಡಬೇಕು. ನಾಚಿಕೆಗಾಗಲಿ ಹೆದರಿಕೆಗಾಗಲಿ ಸ್ಥಳವಿರಬಾರದು. ಮೋಹರಹಿತರಾಗಿ ಪರಮಾತ್ಮನಿಂದ ನಿರ್ಮಿತವಾದ ಸೌಂದರ್ಯದ ಕೃತಿಗಳನ್ನು ನೋಡಿ ಆನಂದ ಪಡಬೇಕು. ಈ ರೀತಿ ನಾವು ಇಂದ್ರಿಯಗಳನ್ನು ಸುಲಭವಾಗಿ ಮತ್ತು ಸ್ವಾಭಾವಿಕವಾಗಿ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ಇದರಿಂದ ಆನಂದವನ್ನು ಅನುಭವಿಸುವಾಗಲೂ ಸಹ ಪರಮಾತ್ಮನ ನೆನಪು ಮೂಡುವುದು. ನಮ್ಮ ಬಾಹ್ಯೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಮನಸ್ಸು ಧರ್ಮ ಅರ್ಥ ಕಾಮಗಳಲ್ಲಿ ಸಿಲುಕಿದರೆ ಈ ಜನನ ಮರಣವೆಂಬ ವ್ಯೂಹದಿಂದ ನಮಗೆ ತಪ್ಪಿಸಿಕೊಳ್ಳಲು ಅಸಾಧ್ಯ. ಆದರೆ ನಾವು ವಿವೇಕವನ್ನು ನಮ್ಮ ಸಾರಥಿಯನ್ನಾಗಿ ಮಾಡಿಕೊಂಡರೆ ಇಂದ್ರಿಯಗಳು ದಾರಿ ತಪ್ಪಿ ಹೋಗದಂತೆ ಮಾಡಬಹುದು. ಇಂತಹ ಸಾರಥಿಯಿಂದ ನಾವು ಶಾಂತಿ ಸಾಗರವನ್ನು, ಸಾಯಿ ಪಾದವನ್ನು ಸುಲಭವಾಗಿ ಸೇರಬಹುದು. ಇಲ್ಲಿಗೆ 49ನೇ ಅಧ್ಯಾಯ ಮುಗಿಯಿತು.
ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.